ಲೊಂಬಾರ್ಡ್ ಮಿಷನ್ ಆಸ್ಪತ್ರೆಯಲ್ಲಿ ಲೊಂಬಾರ್ಡ್ ಹೋಮ್ ಕೇರ್ ಸರ್ವಿಸ್ ಮತ್ತು ನೇತ್ರ ಚಿಕಿತ್ಸಾ ವಿಭಾಗದ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಬಿಷಪ್ ಅತಿವಂದನೀಯ ಹೇಮಚಂದ್ರ ಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಲೊಂಬಾರ್ಡ್ ಸ್ಮಾರಕ ಆಸ್ಪತ್ರೆಯು ನಿರಂತರವಾಗಿ ಹೊಸ ದಿಗಂತಗಳನ್ನು ತಲುಪ್ತಾ ಇದೆ ಮತ್ತು ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸಲು ತನ್ನನ್ನು ತಾನು ನವೀಕರಿಸಿಕೊಳ್ತಾ ಇದೆ. ಕ್ರಿಶ್ಚಿಯನ್ ಸಮುದಾಯವು ತಮ್ಮನ್ನು ತಾವು ಬೆಳಗಿಸುವ ಮತ್ತು ಜಗತ್ತನ್ನು ಬೆಳಗಿಸುವ ಮೇಣದ ಬತ್ತಿಗಳಂತೆ ಬಹಳ ಹಿಂದಿನಿಂದಲೂ ಸೇವೆಯಲ್ಲಿ ತೊಡಗಿಸಿಕೊಂಡವರಂತ ತಿಳಿಸಿದರು. ಡಾಕ್ಟರ್ ನರೇಂದ್ರ ಶೆಣೈ, ನಿರ್ದೇಶಕರಾದ ಡಾಕ್ಟರ್ ಸುಶೀಲ್ ಜತ್ತನ್ನ, ಸಿಎಸ್ಐ ಕರ್ನಾಟಕ ದಕ್ಷಿಣ ಧರ್ಮ ಪ್ರಾಂತ್ಯದ ಬಿಷಪ್ ಅತಿವಂದನೀಯ ಹೇಮಚಂದ್ರ ಕುಮಾರ್, ಜೊತೆಗೆ ಗಣ್ಯರಾದ ನೇತ್ರ ತಜ್ಞರಾದ ಡಾಕ್ಟರ್ ನರೇಶ್ ಶೆಣೈ, ಡಾಕ್ಟರ್ ಆರ್ಥರ್ ರೋಡ್ರಿಗಸ್, ಹಿರಿಯ ಚೇರ್ಮನ್ ರೆವರೆಂಡ್ ಐವನ್ ಡಿಸೋನ್ಸ್, ಲೊಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಸುಶೀಲ್ ಜತ್ತನ್ನ, ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಕಾಮತ್ ಮತ್ತು ಭಾರತಿ ಹೇಮಚಂದ್ರ ಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಪ್ರಾರ್ಥನೆಯನ್ನು ಮಧ್ಯದಲ್ಲಿರುವ ಹಿರಿಯ ನಾಗರಿಕರು, ಪದಾಧಿಕಾರಿಗಳು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮಾತ್ರವಲ್ಲದೆ ಸಮುದಾಯ ಆದಿಯಿಂದಲೂ ಸಹ ಲೋಕಕ್ಕೆ ಅಥವಾ ಸಮಾಜಕ್ಕೆ ರುಚಿಯನ್ನ ಕೊಡುವುದರ ಮೂಲಕ, ಅಂದ್ರೆ ತನ್ನನ್ನ ಕಳಕೊಂಡು ಸಹ ತನ್ನ ಇರುವಿಕೆಯನ್ನು ಕಳ್ಕೊಂಡು ಎಲ್ಲೋ ಒಂದು ಕಡೆ ಅದರ ರುಚಿಯನ್ನು ಬಿಟ್ಟು ಹೋಗುವಂತ ಬೆಳಕು ಇವತ್ತು ನಾವು ಬೆಳಕನ್ನ ಕ್ಯಾಂಡಲ್ ಮೂಲಕ ಒಲಿಸಿದ್ದೇವೆ. ಅಂದ್ರೆ ಕ್ಯಾಂಡಲ್ ನ ವಿಶೇಷತೆ ಮತ್ತು ಬೆಳಕಿನ ವಿಶೇಷತೆ, ತಾನು ಉಳಿದು ಲೋಕಕ್ಕೆ ಬೆಳಕು ಬರುವಂತದ್ದು, ತಾನು ಉಳಿದು ಲೋಕಕ್ಕೆ ಬೆಳಕು ಬರುವಂತದ್ದು, ತನ್ನ ಇಲ್ಲವಾಗಿಸಿಕೊಂಡು ಲೋಕವನ್ನ ಬೆಳೆಸುವಂತ ಚಿತ್ರಗಳನ್ನ ಕಾಣ್ತೇವೆ. ಅದೇ ರೀತಿ ಪ್ರೇತ ಸಮುದಾಯದಲ್ಲಿ ತಾವು ದೇವರಿಂದ ಬಂದಂತಹ ಯಾವುದೇ ವಿಶೇಷವಾದಂತಹ ಆಜ್ಞೆಗಳಿರ್ಬೋದು ಅಥವಾ ದೇವರ ಮಹತ್ವಗಳಿರ್ಬೋದು, ಅದನ್ನ ಕಾರ್ಯರೂಪಿತ ನಿಟ್ಟೆ ಒಂದು ವೇಳೆ ಈ ರೀತಿಯ ಕಾರ್ಯಕ್ರಮದ ಆಯೋಜನೆ ಭಾವಿಸ್ತೇನೆ. ದೇವರಾಕ್ಯ ಮಧ್ಯಾಹ್ನಲ್ಲಿ ಮಾತಾಡಿ ಹೇಳಿದ್ದಾರೆ, ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಹೋಗಲಿ, ರೋಗಗಳನ್ನು ನಾಶ ಮಾಡಲಿ, ದೆವ್ವಗಳನ್ನು ನಡೆಸಲಿ ಮತ್ತು ನಂದವನ್ನು ಸಂತೈಸಲಿ, ಉಚಿತವಾಗಿ ಕೊಟ್ಟಿದ್ದೇನೆ, ಉಚಿತವಾಗಿ ಕೊಡ್ರಿ ಎನ್ನುವಂತ ಮಾತು. ದೇವರಿಗೆ ಅಧಿಕಾರ ಅಂತ ಹೇಳಿದ್ರೆ ಕೇವಲ ಯಾವುದು ಅಂತಸ್ತು ಮಾತ್ರ ಅಲ್ಲ, ನಮಗೆ ಕೊಟ್ಟಿರುವಂತಹ ವಿಧೇಯಗಳು ಸಹ ಅಧಿಕಾರ. ನಮಗೆ ಕೊಟ್ಟಿರುವಂತಹ ಯಾವುದೇ ಸ್ಥಾನಮಾನಗಳು, ನಮಗೆ ಕೊಡಲ್ಪಟ್ಟಂತಹ ಯಾವುದೇ ಗೌರವ ಅವರೂ ಸಹ ದೇವರಿಂದ ನಮಗೆ ಸಿಕ್ಕಲ್ಪಟ್ಟಂತಹ ಸೊಸೈಟಿ. ಅಂಡ್ ಐ ಕಂಗ್ರಾಚುಲೇಟ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಫಾರ್ ಟೇಕಿಂಗ್ ಅ ವೆರಿ ಗುಡ್ ಸ್ಟೆಪ್ ಟುವರ್ಡ್ಸ್ ದಟ್. ಐ ವುಡ್ ನಾಟ್ ಲೈಕ್ ಟು talk for a long time, but a few things. As I, when I started my career, like in 2009-2010, I chose Lombard Memorial Hospital to see the patients. I could not give my 100% time to the hospital, but still I used to see inpatients, some of the outpatients also here, because there was a big vacuum created by Dr. Ashok. Was here till 2005-2006, and there was a vacuum, there was nobody. And in present scenario, there are not many doctors who are willing to practice in a smaller cities, and they want to do some super specializations. So for me it was a blessing in disguise, and definitely this hospital has given lot more to me than what I have given to the hospital. We used to operate with the old microscope and with the difficulty, non-trained staff, you know, they were not used to doing surgery for 4-5 years. So ಗುಟ್ಟಿಯಾಗಿ ಕೆಲವರು ಇರ್ತಾರೆ, ಪ್ರಾಯಸ್ಥರಾಗಿದ್ದಾರೆ, ಕೆಲವರು ಬೆಡ್ ರಿಡನ್ ಆಗಿ ಕೂಡ ಇದ್ದಾರೆ. ಇವರಿಗೆ ಬ್ಲಡ್ ಟೆಸ್ಟ್ ಮಾಡೋದು ಯಾರು, ಹೇಗೆ ಮಾಡುದು, ಇವರಿಗೆ ನರ್ಸಿಂಗ್ ಕೇರ್ ಏನು ಮಾಡುದು, ಹೇಗೆ ಕೊಡುವುದು, ಇವರಿಗೆ ಫಿಸಿಯೋಥೆರಪಿ ಬೇಕಾಗುತ್ತೆ, ಅವ್ರ ಆಸ್ಪತ್ರೆಗೆ ದಿವಸಾಗ್ಲೂ ಬರ್ಲಿಕ್ಕೆ ಆಗತ್ತಾ ಇಲ್ಲ. ಅದು ಮಾತ್ರವಲ್ಲದೆ ಒಂದು ಡಾಕ್ಟರ್ನ ಸಲಹೆ ಬೇಕಿದ್ರೆ ಅವರು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಡಾಕ್ಟರ್ನವರು ಹೆಚ್ಚಾಗಿ ಅಪಾಯಿಂಟ್ಮೆಂಟ್ಸ್ ಮಾತ್ರ, ಕ್ಲಿನಿಕ್ಗೆ ಹೋಗ್ಬೇಕು. ನಾವು ಸಣ್ಣದಿರುವಾಗ ಅಥವಾ 20-30 ವರ್ಷದ ಹಿಂದೆ ಡಾಕ್ಟರ್ಸ್ನವರು ಮನೆ ಮನೆಗೆ ಹೋಗಿ ಅವರು ಚಿಕಿತ್ಸೆ ಕೊಡ್ತಿದ್ರು. ಚಿಕಿತ್ಸೆ ಮಾತ್ರವಲ್ಲದೆ
ಹೋಮ್ ಡೆಲಿವರಿ ಕೂಡ ಮಾಡಿದ್ದು ಇದೆ. ಇದೇ ಮಿಷನ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಈವಾ ಲಂಬಾರ್ಡ್ ಅವರು ಸೇವೆ ಸಲ್ಲಿಸಲು ಶುರು ಮಾಡಿದಾಗ ಅವರು ಮನೆ ಮನೆಗೆ ಹೋಗಿ ಚಿಕಿತ್ಸೆ ಮಾತ್ರವಲ್ಲ ಹೋಮ್ ಡೆಲಿವರಿ ಕೂಡ ಮಾಡ್ತಾ ಇದ್ರು. ಅದರಿಂದ ಹೋಮ್ ಕೇರ್ ಅದು ನಿಜವಾಗಿ ಈಗಿನ ಅವಶ್ಯಕತೆ. ಇಟ್ಸ್ ದ ನೀಡ್ ಆಫ್ ದಿ ಅವರ್. ಇದನ್ನು ನಾವು ರೆಕಗ್ನೈಸ್ ಮಾಡಿ, ಇದನ್ನು ನಾವು ಗುರುತಿಸಿ ನಾವು ಹೋಮ್ ಕೇರ್ ಸರ್ವಿಸ್ ಅನ್ನು ಶುರು ಮಾಡಲಿಕ್ಕಿದ್ದೇವೆ. ಈ ಹೋಮ್ ಕೇರ್ ಸರ್ವಿಸ್ ಅಲ್ಲಿ ಏನೆಲ್ಲ ಸಿಗ್ತದೆ ಅಂತ ಹೇಳಿದ್ರೆ ಬ್ಲಡ್ ಟೆಸ್ಟ್ ಅದನ್ನು ನಾವು ಮನೆಗೆ ಹೋಗಿ ತಗೊಳ್ತೇವೆ, ನರ್ಸಿಂಗ್ ಕೇರ್, ಫಿಸಿಯೋಥೆರಪಿ. ಅದು ಮಾತ್ರವಲ್ಲದೆ ಕೆಲವು ಸತ್ತಿಗೆ ಔಷಧಿ ಬೇಕು, ಮೆಡಿಸಿನ್ಸ್, ಅದನ್ನು ಕೂಡ ಅವರು ವಾಟ್ಸ್ಆಪ್ ಮಾಡಿದ್ರೆ ನಾವು 3-5 ಗಂಟೆ ನಡುವಲ್ಲಿ ಅವರ ಮನೆಗೆ ಅದನ್ನು ಹೋಗಿ ತಲುಪಿಸ್ತೇವೆ. ಇದು ಮಾತ್ರವಲ್ಲದೆ ಪ್ರಥಮ ಬಾರಿಗೆ ಉಡುಪಿಯಲ್ಲಿ ಯಾವ ಆಸ್ಪತ್ರೆ ಇದು ಶುರು ಮಾಡಲಿಲ್ಲ ಏನಂತ ಹೇಳಿದ್ರೆ ಜಿಪಿ ಹೋಮ್ ವಿಸಿಟ್ಸ್.